ಸರ್ಕಾರಕ್ಕೆ, ಸರ್ಕಾರದ್ದಲ್ಲ ಇದು, ಪೊಲೀಸ್ ಇಲಾಖೆ ಸರ್ಕಾರ ಇದೆಯಲ್ಲ, ಈ ಸರ್ಕಾರದ ನಡವಳಿಕೆ ವಿರುದ್ಧ ಅವರವರಲ್ಲೇ ಇದೆ. ಈಗ ಅಶ್ವತ್ಥನಾರಾಯಣ ಮೇಲೆ ಇದು ಕೊಟ್ಟವರು ಯಾರು, ಅವ್ರು ಏನು ಹೇಳ್ತಾರೆ, ಷಡ್ಯಂತರ ಇದೆ ಅಂತ ಹೇಳ್ತಾರೆ. ಕಾಂಗ್ರೆಸ್ನವರಿಗೆ ನೋಡಿ, ಅವರಿಗೆ ರಿಯಲ್ ಇಶ್ಯೂಗಳನ್ನ ಇಟ್ಕೊಂಡು ಹೋರಾಟ ಮಾಡೋ ಶಕ್ತಿ ಇಲ್ಲ. ಯಾರೋ ಹೇಳಿದ್ದನ್ನ ಹೇಳ್ಕೊತಾರಷ್ಟೇ. ಇಲ್ಲಿ ಹೇಳ್ತಾ ಇದ್ದೀನಲ್ಲ, ಅಶ್ವತ್ಥನಾರಾಯಣ ಸಬ್ಜೆಕ್ಟ್ ಬಂದಿದ್ದನು ಬಿ ಜೆ ಪಿಯಿಂದಲೇ ಅದು ಹೊರಗೆ ಬಂದಿರೋದು, ಬಿ ಜೆ ಪಿಲಿರ್ತಕ್ಕಂಥ ಕೆಲವು ಮಂತ್ರಿಗಳು ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಅವರೇ ಕೊಟ್ಟರು ಆ ಸಬ್ಜೆಕ್ಟ್ನ ಮಾಹಿತಿ ಅಲ್ಲ, ಕಾಂಗ್ರೆಸ್ಸರಿಗೆ ಕೊಟ್ಟರು, ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೆಲವರಿಗೆ ಬಲ್ಲ ಮೂಲಗಳು ಅಂತೇಳಿ ಶುರು ಮಾಡ್ಕೊಳ್ಳಿ ಅಂತೇಳಿ ಕೊಟ್ಟರು. ಅದೆಲ್ಲ ದೊಡ್ಡ ಕಥೆ, ನಾನು ಇವೆಲ್ಲ ಭಾಳ ನೋಡ್ಬಿಟ್ಟಿದ್ದೀನಿ ಏನು ನಡೀತಿದೆ ಅಂತ. ನನಗೆ ಹೇಳಿದ್ನಲ್ಲ ಪ್ರಮುಖವಾದ ವಿಚಾರ, ಕಮಲ್ ಪಂತ್ ಅವ್ರ ಮೇಲೆ ಯಾವಾಗ ಬಿ ಜೆ ಪಿಯಲ್ಲಿದ್ದಂಥ ಕೆಲವು ನಾಯಕರು ಅವತ್ತು ಚಾಮರಾಜಪೇಟೆಯಲ್ಲಿ ನಡೆದಂಥ ಘಟನೆಯ ಹಿನ್ನೆಲೆಯಲ್ಲಿ ಅವರನ್ನ ಲಘುವಾಗಿ ಮಾತನಾಡಿದ್ರು, ಅದರ ಹಿನ್ನೆಲೆಯಲ್ಲಿ ಅಲ್ಲಿಂದ ಇದು ಪ್ರಾರಂಭ ಆಗಿದೆ. ಇಲ್ಲದಾಗಿದ್ರೆ ಸಬ್ಜೆಕ್ಟೇ ಬರ್ತಿರಲಿಲ್ಲ, ಈ ಸಬ್ಜೆಕ್ಟೇ ಪಿ ಎಸ್ ಐದು ಸಬ್ಜೆಕ್ಟೇ ಬರ್ತಿರಲಿಲ್ಲ. ಯಾವಾಗ ಒಬ್ಬ ನಿಷ್ಠಾವಂತ ಅಧಿಕಾರಿ ಮೇಲೆ ಬಿ ಜೆ ಪಿಯ ಪ್ರಮುಖರು ವಾಸ್ತವ ಅದೇನು, ಅದಕ್ಕೆ ಅವರಿಗೆ ಅದೇನು ಹೇಳಿದ್ದ ಕರಿತೀರಿ ಮಾಧ್ಯಮದ ಇದು ಹೇಳ್ತಾರಲ್ಲ ವಕ್ತಾರರು ಅಟ್ಯಾಕ್ ಮಾಡಿದಾರಲ್ಲ ಕಮಲ್ ಪಂತ್ ಬಗ್ಗೆ, ಅವ್ರ ನಡವಳಿಕೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಅಟ್ಯಾಕ್ ಮಾಡಿದಾರಲ್ಲ ಅವ್ರ ಬಗ್ಗೆ, ಅಲ್ಲಿಂದ ಪ್ರಾರಂಭ ಆಗಿದ್ದು ಇದೀಗೆಲ್ಲ ಎಕ್ಸ್ಪೋಸ್ ಆಗಿರೋದು. ಇಲ್ಲದೇ ಇದೆಲ್ಲ ಕೂತಾಕರಿದ್ನ ಈಗ ಅಲ್ಲಿಂದ ಪ್ರಾರಂಭ ಆಗಿದೆ ಬಂದಿದೆ.